ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷಾ ರಘುರಾಮ್. ರಷ್ಯಾ ಹಾಗೆ ಯುಕ್ರೇನ್ ನಡುವೆ ನಡೀತಾ ಇರುವ ಕಿರಿ ಜೋರಾಗ್ತಾ ಇದೆ. ಒಂದ್ ಕಡೆ ಇಬ್ರು ಸೇರಿ ಮಾತುಕತೆ ಮೂಲಕವೇ ಸಮಸ್ಯೆ ಸರಿ ಮಾಡ್ಕೊಳ್ತಾರೆ ಅನ್ನುವಂತಹ ಭರವಸೆಯಲ್ಲಿ ಇಡೀ ಜಗತ್ತು ಕಾಯ್ತಾ ಇದೆ. ಆದ್ರೆ ರಷ್ಯಾ ಹಾಗೆ ಯುಕ್ರೇನ್ ಮಾತ್ರ ತಮ್ಮ ನಡುವಿನ ಕಿರಿ ಮುಂದುವರಿಸಿ ಮತ್ತೊಂದು ಮಹಾಯುದ್ಧದ ಭಯವನ್ನ ಹುಟ್ಟು ಹಾಕ್ತಾ ಇವೆ. ಅದರಲ್ಲೂ ಕೂಡ ನಾವು ಸುಮ್ಮನಿದ್ರೂ ಕೂಡ ಯುಕ್ರೇನ್ ನಮ್ಮನ್ನ ಕೆಣಕ್ತಾ ಇದೆ ಅಂತ ರುಚಿಗೆದ್ದಿದ್ದಾರೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್. ಹೌದು, ರಷ್ಯಾ ಮತ್ತು ಯುಕ್ರೇನ್ ನಡುವೆ ಯುದ್ಧ ಶುರುವಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಮೂರು ತುಂಬಿ ನಾಲ್ಕನೇ ವರ್ಷಕ್ಕೆ ಬೀಳಲಿದೆ. ಹೀಗಾಗಿ ಭಯದ ವಾತಾವರಣ ನಿರ್ಮಾಣವಾಗಿದ್ದು ರಷ್ಯಾ ಯಾವ ಕ್ಷಣದಲ್ಲಿ ಬೇಕಾದರೂ ರೊಚ್ಚಿಗೆದ್ದು ನ್ಯೂಕ್ಲಿಯರ್ ದಾಳಿ ಮಾಡುವ ಆತಂಕ ಕಾಡ್ತಾ ಇದೆ. ಪರಿಸ್ಥಿತಿ ಹೀಗಿದ್ದಾಗಲೂ ಕೂಡ ಅಲರ್ಟ್ ಆಗದ ಯುಕ್ರೇನ್ ಮಾತ್ರ ಪದೇ ಪದೇ ರಷ್ಯಾ ಮೇಲೆ ದಾಳಿ ಮಾಡ್ತಾ ಇದೆ. ಇದರಿಂದ ರಷ್ಯಾ ಮತ್ತಷ್ಟು ರುಚಿಗೇಳ್ತಾ ಇದೆ ಎಂಬ ಆರೋಪ ಕೇಳಿ ಬಂದಿದೆ. ಅದರಲ್ಲೂ ಕೂಡ ಯುಕ್ರೇನ್ ನಡೆದುಕೊಳ್ಳುವ ರೀತಿ ಬಗ್ಗೆ ರಷ್ಯಾ ಅಧ್ಯಕ್ಷರಾದ ಪುಟಿನ್ ಏನ್ ಹೇಳಿದ್ದಾರೆ ಗೊತ್ತಾ? ಯುಕ್ರೇನ್ ನಡೆಯ ಬಗ್ಗೆ ಎಚ್ಚರಿಕೆ ಮಾತುಗಳನ್ನು ಆಡಿರುವಂತಹ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ರಷ್ಯಾದ ನೈಋತ್ಯ ಕುರ್ಸ್ ಪ್ರದೇಶದ ಮೇಲೆ ಯುಕ್ರೇನ್ ನಡೆಸಿರುವ ದಾಳಿ ಪ್ರಚೋದನೆ ನೀಡಿದಂತೆ ಇದೆ. ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದ್ರೆ ಅದಕ್ಕೆ ತಕ್ಕದಾದಂತಹ ಕ್ರಮ ಕೂಡ ನಾವು ಮಾಡಲಿಕ್ಕೆ ರೆಡಿಯಾಗಿದ್ದೀವಿ. ಯುಕ್ರೇನ್ ಪದೇ ಪದೇ ಈ ರೀತಿಯಾಗಿ ದಾಳಿಗಳನ್ನು ಮಾಡಿ ರಷ್ಯಾ ಸೇನೆಯನ್ನು ಕೆಣಕ್ತಾ ಇದೆ. ಹೀಗಾಗಿ ರಷ್ಯಾ ಸೇನೆ ಕೂಡ ಪ್ರತಿ ದಾಳಿಗೆ ಸಿದ್ಧವಾಗಿದೆ ಎನ್ನುವ ರೀತಿ ವ್ಲಾಡಿಮಿರ್ ಪುಟಿನ್ ಇದೀಗ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಇನ್ನು ಮತ್ತೊಂದು ಕಡೆ ರಷ್ಯಾ ಮೇಲೆ ಯುಕ್ರೇನ್ ಈ ರೀತಿಯ ದಾಳಿ ನಡೆಸಿದ ತಕ್ಷಣ ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಹಿರಿಯ ರಕ್ಷಣಾ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ಮಾಡಿದರು. ಅಲ್ಲದೆ ಈಗಿರುವ ಪರಿಸ್ಥಿತಿಯ ಬಗ್ಗೆ ಚರ್ಚಿಸಿದ್ದಾರೆ. ಮತ್ತೊಂದು ಕಡೆ ಶೆಲ್ ದಾಳಿಗೆ ಒಳಗಾದ ರಷ್ಯಾ ಪ್ರದೇಶದಿಂದ 200ಕ್ಕೂ ಹೆಚ್ಚು ಜನರನ್ನು ಸ್ಥಳಾಂತರ ಮಾಡಲಾಗಿದೆ. ಅಲ್ಲಿ ವಾಸ ಇದ್ದಂತಹ ಜನರು ಜೀವವನ್ನು ಉಳಿಸಿಕೊಳ್ಳಲು ಊರು ಬಿಟ್ಟಿದ್ದಾರೆ. ರಷ್ಯಾ ಇದೀಗ ಪ್ರತೀಕಾರದ ದಾಳಿಗೂ ಸಿದ್ಧತೆ ನಡೆಸಿದೆ ಎಂಬ ಆರೋಪ ಕೇಳಿಬಂದಿದ್ದು ಮತ್ತೊಮ್ಮೆ ಯುರೋಪ್ ಹಾಗೆ ರಷ್ಯಾ ನಡುವೆ ತಿಕ್ಕಾಟ ತುಂಬ ಜೋರಾಗ್ತಾ ಇದೆ. ಪ್ರತೀಕಾರಕ್ಕೆ ಕುದಿತಾ ಇರುವ ಇರಾನ್ ಯಾವುದೇ ಕ್ಷಣದಲ್ಲಾದರೂ ಕೂಡ ಇಸ್ರೇಲ್ ಮೇಲೆ ದಾಳಿ ನಡೆಸಬಹುದಾಗಿದೆ. ಮಧ್ಯಪ್ರಾಚ್ಯದ ಎರಡು ಮಹಾಶಕ್ತಿಗಳ ನಡುವೆ ಯುದ್ಧ ಹತ್ತಿರದಲ್ಲಿದೆ ಅಂತ ಅಮೆರಿಕ ಕೂಡ ಭಾವಿಸಿದ್ದು ಇಸ್ರೇಲ್ ನೆರವಿಗೆ ನಿಂತಿದೆ. ಮೆಡಿಟರೇನಿಯನ್ ಸಮುದ್ರದ ಪೂರ್ವ ಭಾಗದಲ್ಲಿ ಈಗಾಗಲೇ ಅಮೆರಿಕ ನೌಕಾಪಡೆಯ ಯುದ್ಧ ವಿಮಾನಗಳು ನೆಲೆ ನಿಂತಿವೆ. ಅಮೆರಿಕದ ಯುಎಸ್ಎಸ್ ಲಬೂನ್ ಯುದ್ಧ ನೌಕೆಯು ಸುಯೆಸ್ ಕಾಲುವೆ ದಾಟಿಕೊಂಡು ಕೆಂಪು ಸಮುದ್ರದ ಮಾರ್ಗವಾಗಿ ಮೆಡಿಟರೇನಿಯನ್ ಸಮುದ್ರದ ಪೂರ್ವ ಭಾಗವನ್ನು ತಲುಪಿದೆ. ಈಗಾಗಲೇ ಮೆಡಿಟರೇನಿಯನ್ ಸಮುದ್ರದಲ್ಲಿ ಯುಎಸ್ಎಸ್ ರೂಸ್ವೆಲ್ಟ್ ಹಾಗೂ ಯುಎಸ್ಎಸ್ ಬಲ್ಕೇಲಿ ಯುದ್ಧ ನೌಕೆಗಳು ಬೀಡುಬಿಟ್ಟಿದೆ. ಈ ಮೂರು ಯುದ್ಧ ನೌಕೆಗಳ ಜೊತೆಯಲ್ಲೇ ಯುಎಸ್ಎಸ್ ವ್ಯಾಸ್ಪ್, ಯುಎಸ್ಎಸ್ ಓಕ್ ಹಿಲ್ ಹಾಗೂ ಯುಎಸ್ಎಸ್ ನ್ಯೂಯಾರ್ಕ್ ನೌಕೆಗಳು ಯುದ್ಧಕ್ಕೆ ಸಿದ್ಧವಾಗಿ ನಿಂತಿದೆ. ಅಮೆರಿಕದ ನೌಕಾಪಡೆ ಎಲ್ಲಾ ರೀತಿಯಲ್ಲೂ ಸಮರ ಸನ್ನದ್ಧವಾಗಿ ನಿಂತಿದ್ದು ದಾಳಿ ನಡೆಸಲು ಅಂತಿಮ ಆದೇಶಕ್ಕಾಗಿ ಕಾಯ್ತಾ ಇದೆ. ಅಮೆರಿಕ ನೌಕಾಪಡೆಯ ಸೈಲರ್ಗಳು, ಮರೀನ್ಗಳ ಕ್ಷಿಪ್ರ ಕಾರ್ಯಪಡೆ ಕೂಡ ತುರ್ತು ಪರಿಸ್ಥಿತಿಯ ವೇಳೆ ತೆರವು ಕಾರ್ಯಾಚರಣೆಗೆ ಸನ್ನದ್ಧರಾಗಿದ್ದಾರೆ. ಹೀಗಾಗಿ ಮಧ್ಯಪ್ರಾಚ್ಯದ ಸನ್ನಿವೇಶ ತುದಿಗಾಲಲ್ಲಿ ನಿಲ್ಲುವಂತೆ ಮಾಡಿದೆ. ಇನ್ನು ಸದ್ಯ ಎದುರಾಗಿರುವ ಮಧ್ಯಪ್ರಾಚ್ಯ ಬಿಕ್ಕಟ್ಟಿಗೆ ಅಮೆರಿಕ ಕಾರಣವಲ್ಲವಾದರೂ ಈ ಸಂದರ್ಭದಲ್ಲಿ ಪಶ್ಚಿಮ ಏಷ್ಯಾ ದೇಶವಾದ ಇರಾನ್ನಿಂದ ಎದುರಾಗುವ ಯಾವುದೇ ದಾಳಿಯನ್ನು ಸಮರ್ಥವಾಗಿ ಎದುರಿಸಲಿಕ್ಕೆ ಹಾಗೂ ಇಸ್ರೇಲ್ ಪರ ನಿಲ್ಲಲು ಸಿದ್ಧವಾಗಿದೆ. ಅಮೆರಿಕ ನೌಕಾಪಡೆಯ ಡಿಸ್ಟ್ರಾಯರ್ ಯುದ್ಧ ನೌಕೆಗಳು ತಮ್ಮ ಸಾಮರ್ಥ್ಯ ಪ್ರದರ್ಶನಕ್ಕೆ ಸಜ್ಜಾಗಿವೆ. ಇದರ ಜೊತೆಯಲ್ಲೇ ಅಮೆರಿಕ ನೌಕಾಪಡೆ ಜಲಂತರ್ಗಾಮಿ ನೌಕೆಗಳನ್ನು ಈ ಭಾಗದಲ್ಲಿ ಸಿದ್ಧವಾಗಿಟ್ಟಿದೆ. ಈ ಸಬ್ಮರೀನ್ಗಳಲ್ಲಿ 154 ಟಾಮ್ ಹಾಕ್ ಖಂಡಾಂತರ ಕ್ಷಿಪಣಿಗಳಿವೆ. ನೆಲದ ಮೇಲಿನ ಗುರಿಗಳನ್ನು ಭೇದಿಸಲಿಕ್ಕೆ ಈ ಕ್ಷಿಪಣಿಗಳನ್ನು ಬಳಕೆ ಮಾಡಿಕೊಳ್ಳಲಾಗುತ್ತದೆ. ಇದಲ್ಲದೆ ಯುಎಸ್ಎಸ್ ಅಬ್ರಹಾಂ ಲಿಂಕನ್ ನೌಕೆ ಕೂಡ ದಾಳಿಪಡೆಗೆ ಸೇರ್ಪಡೆಗೊಂಡಿದೆ. ಈ ಯುದ್ಧ ನೌಕೆಯಲ್ಲಿ F-35C ಯುದ್ಧ ವಿಮಾನಗಳನ್ನು ನಿಯೋಜನೆ ಮಾಡಲಾಗಿದ್ದು ಈ ವಿಮಾನಗಳು ಶತ್ರು ಪಾಳೆಯಕ್ಕೆ ನುಗ್ಗಲು ಸಜ್ಜಾಗಿ ನಿಂತಿದೆ. ಇನ್ನು ಇರಾನ್ ಹಾಗೂ ಇಸ್ರೇಲ್ ನಡುವಿನ ಸಂಘರ್ಷ ದಿನೇ ದಿನೇ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಇಸ್ರೇಲ್ನ ಮಿತ್ರ ರಾಷ್ಟ್ರವಾದ ಅಮೆರಿಕ ಯುದ್ಧ ಸಿದ್ಧತೆ ನಡೆಸಿದೆ. ಇರಾನ್ ಯಾವುದೇ ಕ್ಷಣದಲ್ಲಾದರೂ ಕೂಡ ಇಸ್ರೇಲ್ ಮೇಲೆ ದಾಳಿ ನಡೆಸಬಹುದಾಗಿದ್ದು ಒಂದು ವೇಳೆ ಈ ದಾಳಿ ನಡೆದರೆ ಅಮೆರಿಕ ಸಾರಥ್ಯದಲ್ಲಿ ಇಸ್ರೇಲ್ ಪ್ರತಿ ದಾಳಿ ನಡೆಸಲಿದೆ. ಹಮಾಸ್ ನಾಯಕ ಇಸ್ಮಾಯಿಲ್ ಹನಿಯೇ ಇರಾನ್ ಸೇನೆಯ ಮುಖ್ಯಸ್ಥರಾಗಿದ್ದ ಕಾಸಿಮ್ ಸುಲೇಮಾನಿ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ಳಲು ಇರಾನ್ ದೇಶವು 2023 ಅಕ್ಟೋಬರ್ 9 ನಿರಂತರ ಸಿದ್ಧತೆ ನಡೆಸ್ತಾ ಇದೆ. ಈ ಸಂಬಂಧ ಇಸ್ರೇಲ್ ರಕ್ಷಣಾ ಸಚಿವರು ಅಮೆರಿಕಗೆ ಎಚ್ಚರಿಕೆ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಅಮೆರಿಕ ಇಸ್ರೇಲ್ ನೆರವಿಗೆ ಓಡ್ ಬಂದಿದೆ. ಆದರೆ ಇಸ್ರೇಲ್ ಅನ್ನ ಹಿಮ್ಮೆಟ್ಟಿಸಲು ಇರಾನ್ಗೆ ಸಾಧ್ಯವಾಗುತ್ತಾ? ಯಾಕಂದ್ರೆ ಇಸ್ರೇಲ್ ಪುಟ್ಟ ದೇಶವಾದರೂ ಕೂಡ ಅದರ ಶಕ್ತಿ ತುಂಬಾ ದೊಡ್ಡದು. ಈ ಯುದ್ಧ ಅಥವಾ ಈ ಸಂಘರ್ಷ ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದು ಇದೀಗ ಜಗತ್ತಿಗೆ ಎದುರಾಗಿರುವ ಒಂದು ಕುತೂಹಲ ಕೂಡ ಹೌದು, ಆತಂಕ ಕೂಡ ಹೌದು.
ಕೊರೋನಾ ಭೀತಿಯಿಂದ ಜಗತ್ತು ಇನ್ನೂ ಚೇತರಿಸಿಕೊಂಡಿಲ್ಲ. ಇದೀಗ ಮಂಗನ ಕಾಯಿಲೆ ಮುನ್ನೆಲೆಗೆ ಬಂದಿದೆ. ಇದು ಕೊರೋನಾದಂತೆ ಹೆದರಿಸಲು ಪ್ರಾರಂಭಿಸಿದೆ. ವಿಶ್ವ ಆರೋಗ್ಯ ಸಂಸ್ಥೆ WHO ಇದನ್ನು ಜಾಗತಿಕ ಆರೋಗ್ಯ ತುರ್ತುಸ್ಥಿತಿ ಅಂತ ಘೋಷಿಸಿದೆ. ಆದರೆ ಕೆಲವು ಗಂಟೆಗಳ ನಂತರ ಈ ರೋಗವು ಆಫ್ರಿಕಾದ ಹೊರಗೆ ಹರಡಿದೆ ಹೀಗಂತ ತಿಳಿದು ಬಂದಿದೆ. ಇದರ ಮೊದಲ ರೋಗಿಯು ಸ್ವೀಡನ್ನಲ್ಲಿ ಪತ್ತೆಯಾಗಿದ್ದಾರೆ. ಇದುವರೆಗೆ ಆಫ್ರಿಕನ್ ದೇಶಗಳ 100 ಹೆಚ್ಚು ಜನರು ಈ ಕಾಯಿಲೆಯಿಂದ ಸಾವನ್ನಪ್ಪಿದ್ದಾರೆ. ಸ್ವೀಡನ್ನ ಸಾರ್ವಜನಿಕ ಆರೋಗ್ಯ ಸೇವೆಯ ಅಧಿಕಾರಿಗಳು ಮಂಕಿಪಾಕ್ಸ್ ಸೋಂಕನ ದೃಢಪಡಿಸಿದ ವ್ಯಕ್ತಿಯು ಕೆಲವು ದಿನಗಳ ಹಿಂದೆ ಆಫ್ರಿಕಾ ಮೂಲಕ ಬಂದಿದ್ದಾನೆ ಅಂತ ಹೇಳಿದ್ದಾರೆ. ಪ್ರಸ್ತುತ ಅವರು MPOX CLAD-1 ರೂಪಾಂತರದ ಸೋಂಕಿಗೆ ಗುರಿಯಾಗಿದ್ದಾರೆ ಅಂತ ಹೇಳಿದ್ದಾರೆ. ಅವರು ಸ್ಟಾಕ್ ಹೋಮ್ನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇನ್ನು ಸಾಂಕ್ರಾಮಿಕ ರೋಗ ಶಾಸ್ತ್ರಜ್ಞ ಮ್ಯಾಗ್ನಸ್ ಗಿಸ್ಲೇನ್ ಪ್ರಕಾರ ಈ ರೋಗಿಯು ಆಫ್ರಿಕಾದ ಪ್ರದೇಶಕ್ಕೆ ಪ್ರಯಾಣಿಸಿದ ನಂತರ ಹಿಂತಿರುಗಿದ್ದಾನೆ ಅಂತ ನಂಬಲಾಗಿದೆ. ಅಲ್ಲಿ MPOX CLAD-1 ರೂಪಾಂತರದ ರೀತಿಯಲ್ಲಿ ಇದೆ. ಈ ಹಿಂದೆಯೂ MPOX ನಿಂದ ಬಳಲ್ತಾ ಇರುವಂತಹ ರೋಗಿಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಆದರೆ ಈ ಬಾರಿ ಸಂಸ್ಥೆ ಹೆಚ್ಚು ಜಾಗರೂಕವಾಗಿದೆ. ಇನ್ನು ಅತ್ಯಂತ ಆತಂಕಕಾರಿ ಸಂಗತಿ ಅಂತ ಅಂದ್ರೆ 2 ಇದು 2 ಬಾರಿಗೆ ಈ ರೀತಿಯಾಗಿರುವಂತದ್ದು. ಹಾಗಾಗಿ WHO ಜಾಗತಿಕ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಿಸಬೇಕಾಯಿತು. ಅದಕ್ಕೂ ಮೊದಲು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಹೊಸ ರೂಪಾಂತರದ ಏಕಾಏಕಿ ಕಂಡುಬಂದಿದೆ. ಅಂದರೆ ಹೊಸ ರೂಪಾಂತರ ಎಕ್ಸ್ಪ್ಲೋರ್ ಆಗಿದೆ. ಇನ್ನು ಈ ಸಮಯದಲ್ಲಿ ಈ ಸೋಂಕಿನಿಂದ ಕನಿಷ್ಠ 450 ಜನರು ಸಾವನ್ನಪ್ಪಿದ್ರು. ಇದು ಮಧ್ಯ ಮತ್ತು ಪೂರ್ವ ಆಫ್ರಿಕಾದ ಪ್ರದೇಶಗಳಲ್ಲಿ ವೇಗವಾಗಿ ಹರಡಿತ್ತು. ಆದರೆ ಈಗ ಹರಡ್ತಾ ಇರುವಂತಹ ಸೋಂಕಿನಿಂದ 15 ಹೆಚ್ಚು ದೇಶಗಳು ಎಫೆಕ್ಟ್ ಆಗಿದೆ. ಇನ್ನು ಆಫ್ರಿಕಾದ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರಗಳು ಈ ವಾರದ ಆರಂಭದಲ್ಲಿ ಮಂಕಿಪಾಕ್ಸ್ನಿಂದ 500 ಹೆಚ್ಚು ಸಾವುಗಳು ಸಂಭವಿಸಿದೆ ಅಂತ ಹೇಳಿದ್ರು. ಇನ್ನು ಜಗತ್ತು ಮತ್ತೊಮ್ಮೆ ಅಪಾಯಕ್ಕೆ ಸಿಲುಕದೆ ಜಾಗೃತವಾಗಿರುವುದು ತುಂಬಾ ಅವಶ್ಯಕವಾಗಿದೆ. ಸೌದಿ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರಿಗೆ ಜೀವ ಭಯ ಶುರುವಾಗಿದೆ. ಇಸ್ರೇಲ್ ಸರ್ಕಾರದೊಂದಿಗೆ ಸ್ನೇಹಪರ ಸಂಬಂಧ ಹೊಂದಿರುವ ಕಾರಣಕ್ಕಾಗಿಯೇ ನನ್ನನ್ನು ಹತ್ಯೆ ಮಾಡಬಹುದು ಎನ್ನುವ ಆತಂಕ ಅವರಿಗೆ ಎದುರಾಗಿದೆ ಅಂತ ವರದಿಯಾಗಿದೆ. ಅಮೆರಿಕನ್ ಆನ್ಲೈನ್ ಸುದ್ದಿ ನಿಯತಕಾಲಿಕೆ ಪೊಲಿಟಿಕೋ ಈ ವರದಿಯನ್ನು ಪ್ರಕಟಿಸಿದೆ. ಸೌದಿ ಹಾಗೂ ಇಸ್ರೇಲ್ ಸಂಬಂಧವನ್ನು ತಿಳಿಗೊಳಿಸೋದ್ರೊಂದಿಗೆ ಅಮೆರಿಕ ಹಾಗೂ ಇಸ್ರೇಲ್ ಜೊತೆಗೆ ಉತ್ತಮ ಸಂಬಂಧವನ್ನು ಹೊಂದಿರುವ ಮೂಲಕ ನನ್ನ ಜೀವವನ್ನೇ ಅಪಾಯಕ್ಕೆ ಸಿಲುಕಿಸಿದ್ದೇನೆ ಅಂತ ಸೌದಿ ರಾಜ ಕಾಂಗ್ರೆಸ್ನ ಸದಸ್ಯರಿಗೆ ತಿಳಿಸಿದ್ದಾರೆ ಅಂತ ಬರೆಯಲಾಗಿದೆ. ಒಂದು ಹಂತದಲ್ಲಂತೂ ಇಸ್ರೇಲ್ನೊಂದಿಗೆ ಶಾಂತಿ ಒಪ್ಪಂದವನ್ನು ಮಾಡಿಕೊಂಡ ನಂತರ ಕೊಲ್ಲಲ್ಪಟ್ಟ ಈಜಿಪ್ಟ್ ನಾಯಕ ಅನ್ವರ್ ಸಾದತ್ ಅವರನ್ನು ಉಲ್ಲೇಖಿಸಿದ್ದಾರೆ. ಈ ವೇಳೆ ಸಾದತ್ ಅವರನ್ನು ರಕ್ಷಣೆ ಮಾಡಲು ಅಮೆರಿಕ ಏನು ಮಾಡಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. 2020 ಯುನೈಟೆಡ್ ಅರಬ್ ಎಮಿರೇಟ್ಸ್, ಬಹ್ರೇನ್, ಸೂಡಾನ್, ಮೊರಾಕೋ ಆಡಳಿತದೊಂದಿಗೆ ಅಮೆರಿಕದೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ವು. ವಾಷಿಂಗ್ಟನ್ ತನ್ನ ಅತ್ಯಂತ ಪ್ರೀತಿಯ ಮಿತ್ರ ರಾಷ್ಟ್ರವಾದ ಇಸ್ರೇಲ್ಗೆ ಪ್ರಾದೇಶಿಕ ಬೆಂಬಲವನ್ನು ಹೆಚ್ಚಿಸುವಂತಹ ಪ್ರಯತ್ನದಲ್ಲಿ ರಿಯಾದನ್ನ ಪಟ್ಟಿಗೆ ಸೇರಿಸಲು ಪ್ರಯತ್ನಿಸುತ್ತಿದೆ ಅಂತ ವರದಿಯಾಗಿದೆ. ಇನ್ನು ಕಳೆದ ಜುಲೈನಲ್ಲಿ US ಅಧ್ಯಕ್ಷ ಜೋ ಬೈಡನ್ ಆಡಳಿತವು ಸೌದಿ ಅರೇಬಿಯಾ ಹಾಗೂ ಇಸ್ರೇಲ್ ನಡುವೆ ಸಾಮಾನ್ಯ ಸ್ನೇಹಪರ ಸಂಬಂಧದ ಅಗತ್ಯವನ್ನ ಘೋಷಣೆ ಮಾಡಿತ್ತು. ಆ ಬಳಿಕ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಜೇಕ್ ಸುಲಿವಾನ್ ಅವರು ಸೌದಿ ಅಧಿಕಾರಿಗಳೊಂದಿಗೆ ಕಿಂಗ್ಡಮ್ನ ಬಂದರು ನಗರವಾದ ಜೆಡ್ಡಾದಲ್ಲಿ ಮಾತುಕತೆಯನ್ನು ನಡೆಸಿದರು. ಆದರೆ ಸೆಪ್ಟೆಂಬರ್ನಲ್ಲಿ ಪ್ಯಾಲೆಸ್ಟೀನಿಯಾದವರಿಗೆ ಯಾವುದೇ ರಿಯಾಯಿತಿಗಳನ್ನು ನೀಡಲು ಇಸ್ರೇಲಿ ಕ್ಯಾಬಿನೆಟ್ ಇಷ್ಟವಿಲ್ಲದ ಕಾರಣ ಸ್ನೇಹಪರ ಒಪ್ಪಂದದ ಮೇಲಿನ ಎಲ್ಲಾ ಮಾತುಕತೆಗಳನ್ನು ಸ್ಥಗಿತಗೊಳಿಸುವ ನಿರ್ಧಾರವನ್ನು ಯುನೈಟೆಡ್ ಸ್ಟೇಟ್ಸ್ಗೆ ಸೌದಿ ಅರೇಬಿಯಾ ತಿಳಿಸಿತು ಅಂತ ವರದಿಯಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.